ಪಾಕಿಸ್ತಾನ ವಿರುದ್ಧ ಪಂದ್ಯಕ್ಕೆ ಹೊಸ ತಂಡ ಘೋಷಿಸಿದ ಬಿಸಿಸಿಐ, ನಮ್ಮ ತಂಡದಲ್ಲಿ ಬದಲಾವಣೆ ಆಗಿದೆಯಾ? ಯಾವುದೇ ರೀತಿ ಬದಲಾವಣೆ ಆಗಿಲ್ಲ, ಎಲ್ಲರೂ ಕೂಡ ಫಿಟ್ ಆಗಿ ಫೈನ್ ಆಗಿ ಕಾಣಿಸ್ತಾ ಇದ್ದಾರೆ. ಆದರೆ ನಮ್ಮ ತಂಡದ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಬದಲಾವಣೆ ಆಗುವ ಸಾಧ್ಯತೆಗಳು ತುಂಬ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇಂಡಿಯಾ ವರ್ಸಸ್ ಪಾಕಿಸ್ತಾನ ಐವಲ್ ಟೆಸ್ಟ್ ಪಂದ್ಯ ನಾಳೆ June 9 ನಡೆಯುತ್ತೆ, 8 ರಾತ್ರಿ ಸ್ಟಾರ್ಟ್ ಆಗುತ್ತೆ. ಈ ಒಂದು ಪಂದ್ಯಕ್ಕೆ ನಮ್ಮ ಟೀಮ್ ಇಂಡಿಯಾ ತಂಡದ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಯಾವುದೇ ರೀತಿ ಬದಲಾವಣೆ ಇದೆಯಾ? ಪ್ಲೇಯಿಂಗ್ ಇಲೆವೆನ್ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಪ್ಲೇಯಿಂಗ್ ಇಲೆವೆನ್ ಸೆಟ್ ಆಗಿದೆ. ಬದಲಾವಣೆ ಆದರೆ ಒಬ್ಬ ಸ್ಪಿನ್ನರ್ನ ಕರ್ಕೊಂಬರ್ಬೋದು ಫಾಸ್ಟ್ ಬೌಲರ್ ಜಾಗದಲ್ಲಿ, ಅಕ್ಷದೀಪ್ ಸಿಂಗ್ ಅಥವಾ ಮೊಹಮ್ಮದ್ ಸಿರಾಜ್ ಜಾಗದಲ್ಲಿ ಕುಲ್ದೀಪ್ ಯಾದವ್ನ ಕರ್ಕೊಂಬಂದರೆ ನಮ್ಮ ತಂಡದ ಬೌಲಿಂಗು ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ಬೋದು. ಐರ್ಲೆಂಡ್ ವಿರುದ್ಧ ಯಾವುದೇ ರೀತಿ ಟೆಸ್ಟ್ ಇರಲಿಲ್ಲ ನಮಗೆ, ಆದರೆ ಪಾಕಿಸ್ತಾನ ವಿರುದ್ಧ ಟೆಸ್ಟ್ ಇದೇ ಇದೆ. ನನ್ನ ಪ್ರಕಾರ ಈ ಒಂದು ಪಿಚ್ಚಲ್ಲಿ ಅಂದರೆ ನ್ಯೂಯಾರ್ಕ್ ಪಿಚ್ಚಲ್ಲಿ ಬ್ಯಾಟಿಂಗು ಇಂಪಾರ್ಟೆಂಟ್ ಆಗುತ್ತೆ ಬೌಲಿಂಗುಕ್ಕಿಂತ. ಬೌಲಿಂಗು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ, ಬ್ಯಾಟಿಂಗು ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಋಷಭ್ ಪಂತ್, ಸೂರ್ಯಕುಮಾರ್ ಯಾದವ್ ಒಂದು ಒಳ್ಳೆ ಫಾರ್ಮಲ್ಲಿ ಕಾಣಿಸ್ತಾ ಇದ್ದಾರೆ, ಅವರೇ ಕಂಟಿನ್ಯೂ ಮಾಡಬೇಕಾಗುತ್ತೆ. ಬದಲಾವಣೆ ಆದರೆ ಒಂದಾಗ್ಬೋದು, ಅದನ್ನು ಬಿಟ್ಟರೆ ಯಾವುದೇ ರೀತಿ ಬದಲಾವಣೆ ಇಲ್ಲ. ಶಿವಮ್ ದುಬೆ ಎಂದಿನಂತೆ ಕಂಟಿನ್ಯೂ ಮಾಡ್ತಾರೆ, ಶಿವಮ್ ದುಬೆ ಕೈಯಲ್ಲೂ ಒಂದೆರಡು ಓವರ್ ಹಾಕ್ಬೋದು, ಯುಟಿಲಿಟಿ ಆಲ್ರೌಂಡರ್ ಅಂತಲೇ ಹೇಳ್ಬೋದು. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಪಂದ್ಯಕ್ಕೆ ನಿಮ್ಮ ಪ್ರಕಾರ ನಿಮ್ಮ ಪ್ಲೇಯಿಂಗ್ ಇಲೆವೆನ್ನ ಕಮೆಂಟ್ ಮಾಡಿ. ನಾನು ಹೇಳ್ತೀನಿ, ಒಂದು ಬದಲಾವಣೆ ಮಾಡ್ಬೋದು, ಕುಲ್ದೀಪ್ ಯಾದವ್ ಜಾಗದಲ್ಲಿ ಕುಲ್ದೀಪ್ ಯಾದವನ್ನ ಕರ್ಕೊಂಬರ್ಬೋದು, ಅಕ್ಷರ್ ಪಟೇಲ್ ಅಥವಾ ಮೊಹಮ್ಮದ್ ಸಿರಾಜ್ ಜಾಗದಲ್ಲಿ ಅಂತಲೇ ಹೇಳ್ತೀನಿ. ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಚಾನಲ್ ಎಲ್ಲ ಥರದ ಮಾಹಿತಿಗಳು ನಾನು ನಿಮಗೆ ಕೊಡ್ತಾ ಇರ್ತೀನಿ. T20 ವಿಶ್ವಕಪ್ ಅಪ್ಡೇಟ್, RCB ಅಪ್ಡೇಟ್, IPL ಅಪ್ಡೇಟ್ ಎಲ್ಲ ಕೂಡ ಸಿಗುತ್ತೆ. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಹೈ ವೋಲ್ಟೇಜ್ ಪಂದ್ಯ ನ್ಯೂಯಾರ್ಕ್ ಪಿಚ್ಚಲ್ಲಿ ನಡೆಯುತ್ತೆ. ಆಗಲೇ ಒಂದು ಬಿಗ್ಗೆಸ್ಟ್ ಸ್ಟೇಟ್ಮೆಂಟ್ ಕೂಡ ಬಂದಿದೆ, ನಾವು ಒಳ್ಳೆ ಪಿಚ್ ಕೊಡ್ತೀವಿ ಈ ಒಂದು ಪಂದ್ಯಕ್ಕೆ ಅಂತ. ಬ್ಯಾಟಿಂಗ್ ವಿಕೆಟ್ ಕೊಟ್ಟರೆ ಸಖತ್ತಾಗಿರುತ್ತೆ ಗುರು, ರನ್ಸ್ಗಳ ಸೂರಿಮಳೆನೇ ಬರುತ್ತೆ. ರನ್ಸ್ಗಳ ಸೂರಿಮಳೆ ಸಿಕ್ಕಿದ್ರೆ ನಮ್ಮ ಟೀಮ್ ಇಂಡಿಯಾ ತಂಡ ಎಲ್ಲೋ ಹೋಗುತ್ತೆ. ಟೀಮ್ ಇಂಡಿಯಾ ತಂಡ ಗೆಲ್ಲಬೇಕು, ಪಾಕಿಸ್ತಾನ್ ತಂಡ ಮನೆಗೆ ಹೋಗಬೇಕು. ಇದು ಕ್ರೂಷಿಯಲ್ ಮ್ಯಾಚ್ ಆಗುತ್ತೆ.